ನಮಸ್ಕಾರ, ಆರ್ಜಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀದೇವಿ. ಬನ್ನಿ, ಇಂದಿನ ಮುಖ್ಯಾಂಶಗಳನ್ನ ನೋಡೋಣ. ಸಿಟಿ ರವಿ ಸಂವಿಧಾನದ ಹೇಳಿಕೆಗೆ ಮಹಾವೀರ್ ಮೋಹಿತೆಯ ಆಕ್ರೋಶ. ಸಂವಿಧಾನ ಜಾರಿ ಸಂದರ್ಭದಲ್ಲಿ ಹಿಂದೂಪುರ ಸಂಘಟನೆ ಹಾಗೂ ಆರ್ಎಸ್ಎಸ್ ಸಂಘಟನೆ ಬಲಾಢ್ಯವಾಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ಸಂವಿಧಾನವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚನೆ ಮಾಡಿದ್ದಾರೆ ಎಂದು ಸಚಿವರಾದ ಸಿಟಿ ರವಿ ಹೇಳಿಕೆ ಬೇಜವಾಬ್ದಾರಿಯದು ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಮಹಾವೀರ್ ಮೋಹಿತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಮಹಾವೀರ್ ಮೋಹಿತೆ ಮಾತನಾಡಿ, ಬಿಜೆಪಿ ನಾಯಕರು ಬಾಯಿಗೆ ಬಂದಂತೆ ಮಾತನಾಡುವುದನ್ನು ನಿಲ್ಲಿಸಬೇಕು. ಸಂವಿಧಾನದಿಂದ ಸಿಟಿ ರವಿ ಹಾಗೂ ಬಿಜೆಪಿ ನಾಯಕರು ರಾಜಕೀಯ ಅಧಿಕಾರ ಪಡೆದಿದ್ದಾರೆ. ಆ ಅಧಿಕಾರ ಪಡೆದುಕೊಂಡು ಇದೀಗ ಸಂವಿಧಾನ ಬದಲಾಯಿಸುವ ಬಗ್ಗೆ ಮಾತನಾಡುತ್ತಿದ್ದಾರೆ. ಬಿಜೆಪಿ ನಾಯಕರು ಬಾಯಿಗೆ ಬೀಗ ಹಾಕಿಕೊಳ್ಳದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಕೇಂದ್ರ ರಾಜ್ಯ ಸರ್ಕಾರ ಜನರ ಅಭಿವೃದ್ಧಿ ಮಾಡುವಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಕೊರೋನಾ ಹಾಗೂ ಡ್ರಗ್ಸ್ ಮಾಫಿಯಾಗಳ ಬಗ್ಗೆ ಬಿಂಬಿಸುವ ಮೂಲಕ ಜನರ ಗಮನ ಬೇರೆಡೆ ಸೆಳೆಯುವ ಮೂಲಕ ಬಿಜೆಪಿ ಸರ್ಕಾರ ಎಲ್ಲಾ ರಂಗಗಳಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. ಸ್ವಾತಂತ್ರ್ಯಕ್ಕಾಗಿ ಬಿಜೆಪಿ ಹೋರಾಟ ಮಾಡಿಲ್ಲ, ಆದರೆ ಸಂವಿಧಾನ ಬದಲಾಯಿಸುವ ಹೇಳಿಕೆ ನೀಡುವ ಮೂಲಕ ದೇಶ ಒಡೆಯುವುದನ್ನು ಬಿಜೆಪಿ ನಾಯಕರು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಮನ್ಸಲ ಒಂದ್ಸಲ ನನ್ನ ಮನೆಗೆ ಒಬ್ಬ ಹುಡುಗ ಬಂದಿದೆ, ಮೆಕ್ಯಾನಿಕ್ ಬಿ ಎ ಪಾಪ. ಅವ್ನು ನೋಡೋಣ, ಒಂದು ಥರ ಒಂದು ಇದಾಗಿ ಇಷ್ಟು ಎಮೋಷನ್. ಅದನ್ನು ನಾವು ಒಂದು 5 ಮಿನಿಟ್ ಆ ಹುಡುಗ ನನ್ನ ಮುಂದೆ ತನ ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಇಷ್ಟು ಭಾರಿ ಹುಡುಗಿದ್ದು ಇಷ್ಟು ನನಗೆ ಹೇಳ್ತಾ ಬಂದು, ನನಗೊಂದು ಕ್ಲಾರ್ಕ್ ಇದ್ರೆ ನಿಮ್ಮ ಮನೆ ಕ್ಲಾರ್ಕ್ ಇದ್ರೆ ನಾನು ನಿಮ್ಮ ನಿಮ್ಮ ಕೈ ಹತ್ರ ನಾನು ಬರೆಯಕ್ಕೆ ಬರ್ತೇನೆ. ನಾನು ಬಿ ಮೆಕ್ಯಾನಿಕಲ್ ಆಗಿದ್ದೆ, ನನಗೆ ಉದ್ಯೋಗ ಇಲ್ಲ, ನನ್ನ ಜೀವನ ನಡೆಯೋದು ಕಟ್ಟಿನಾಗಿತ್ತು. ಇಂಥ ಪರಿಸ್ಥಿತಿ ಒಳಗೆ ಇವತ್ತು ನೀವು ಎಲ್ಲ ಮಾಡ್ಕೊಂಡು ದೇಶನ ಲೂಟಿ ಮಾಡಿ ದೇಶನ ಹಾಳು ಮಾಡಿ ದೇಶನ ಇದಾ ಮಾಡ್ಕೊಂಡು ಇವತ್ತು ಬರ್ತಾಳೆ ಮಾಡಕ್ಕೆ ಹೊಂಟಿದ್ದು ನಾಚಿ ಬರಬೇಕು ನಿಮಗೆಲ್ಲ. ನಿಮಗೆಲ್ಲ ನೀವು ಯಾವತ್ತು ಈ ದೇಶನಾಗ ಇರ್ತಕ್ಕಂಥ ಜನರನ್ನೆಲ್ಲ ಬೀದಿಗೆ ತಂದಿರ್ಸಿರಿ, ಇವತ್ತು ನೀವು ಬರ್ತಡೆ ಮಾಡ್ತೀವೋ ಅವ್ರನ್ನ ಇದಾ ಮಾಡ್ತೀವಿ, ಜಯಂತಿ ಮಾಡ್ತಾರೆ. ಸತ್ಪಟ್ಟಿನ ಜಯಂತಿ ಮಾಡ್ತಾರೆ, ಜೀವಂತದಾಗ ಜಯಂತಿ ಮಾಡ್ತಾರೇನ್ರಿ ಯಾರನ್ನ? ಜಯಂತಿ ಅಂದರೆ ಇದ್ರ ಅರ್ಥ ಏನ? ಜಯಂತಿ ಇದ್ರ ಅರ್ಥ ಏನಂತಂದ್ರೆ ಮುಂದಿನ ಪೀಳಿಗೆ ಈ ಜಯಂತಿ ಬದುಕಿ ಬರ ವ್ಯಕ್ತಿ ಮಾಡ್ತಕ್ಕಂಥ ವ್ಯಕ್ತಿ ಏನು ಮಾಡಿದ್ರು, ಸಮಾಜಕ್ಕೋಸ್ಕರ ಏನು ಮಾಡಿದ್ರು, ಅದನ್ನು ತಿಳಿಸೋದು ಸಂಬಂಧ ಜಯಂತಿ ಮಾಡ್ತಾರೆ. ಅದಕ್ಕೆ ಕೆಲವೊಂದು ಕಡೆ ಅಂಬೇಡ್ಕರ್ ಅವರು ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಶಾವು ಮಹಾರಾಜ್ ಇರ್ಬೋದು, ಶಿವಾಜಿ ಮಹಾರಾಜ್ ಇರ್ಬೋದು, ಜ್ಯೋತಿಬಾ ಫುಲೆ ಇರೋದು, ಇವ್ರು ಜಯಂತಿ ಮಾಡಬೇಕಾದ್ರೆ ಒಂದು ವೇದಿಕೆ ನಿರ್ಮಾಣ ಮಾಡ್ತಾರೋ, ವೇದಿಕೆ ನಿರ್ಮಾಣ ಮಾಡಿ ಆ ಟೈಮ್ದಾಗ ಈ ಜನರ ಸಂಬಂಧ ಅಥವಾ ದೇಶ ಸಂಬಂಧ ಈಗ ಹೋರಾಟ ಮಾಡೋದು, ಅದು ಸಮಾಜ ಸಂಬಂಧ ಹೋರಾಟ ಮಾಡಿರಂತಕ್ಕಂಥ ವಿಷಯ. ನೀವೇನು ಮಾಡಿದಿರಿ ನಿಮ್ಮ ಜಯಂತಿ ಮಾಡೋಕೆ? ಎಲ್ಲ ಮಾಡಿದ್ದಾರೆ, ದೇಶ ಎಲ್ಲ ಹಾಳು ಮಾಡಿರಿ, ಎಲ್ಲ ಮಾರಿಬಿಟ್ರಿ, ಎಲ್ಲ ಮಾರಿಬಿಟ್ರಿ. ಕೆಲವೊಂದು ಮಂದಿ ನೌಕರಿ ಇಲ್ಲ, ಜಾಬ್ ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲ, ಜನ ಎಲ್ಲ ಬೀದಿಗೆ ಬಂದು ಸಹಾಯಕ್ಕೆ ಜಯಂತಿ ಆಚರಣೆ ಮಾಡ್ತಾರೋ. ಒಬ್ಬ ಹೇಳ್ತಾ ಸಂವಿಧಾನ ಸರಿ ಇಲ್ಲ, ಸಂವಿಧಾನ ಚೇಂಜ್ ಮಾಡಿರ್ತಾರೆ. ಒಬ್ಬ ಹೇಳ್ತಾ ಜಯಂತಿ ಆಚರಣೆ ಮಾಡ್ತಾಯಿರ್ತಾ, ಒಬ್ಬ ಹೇಳ್ತಾ ಅದು ಅದು ಅವಾಗ ನಮ್ಮ ಆರ್ ಎಸ್ ಎಸ್ ಇಲ್ಲ ಇತ್ತು ಅನ್ನ ನಾವು ಸಂವಿಧಾನ ಅವಾಗ ಬರೆಯೋಕೆ ಅವ್ರಿಗೆ ಕೊಟ್ಟಿವತ್ತೆ ಅರ್ಥ. ಈಗ ನಿಮ್ಮಲ್ಲಿ ತಾಕತ್ತು ಬರಿಬೇಕಾಗಿತ್ತು ಯಾರು ನೋಡೋಣ, ನೀವು ಯಾಕೆ ಬೇರೆ ದೇಶಕ್ಕೆ ಹೋಗಿರಿ ಮತ್ತು ಸಂವಿಧಾನ ಬರೆಯೋಕೆ ಕೇಳಕ್ಕೆ?